ಈ ಬಾಟಲ್ನ ಈ ಸ್ಮಾಲ್ ಸ್ಟಿಕ್ಕಿಂದ ಹೇಗೆ ಹ್ಯಾಂಗ್ ಮಾಡ್ಬೋದು ಅಂತ ನೋಡಿ. ಈ ಸ್ಮಾಲ್ ಸ್ಟಿಕ್ನ ಈ ಥ್ರೆಡ್ ಒಳಗಡೆ ಇಟ್ಟು ಇದ್ರ ಮೇಲೆ ಒಂದು ಬಾಕ್ಸ್ ನಾನು ಪ್ಲೇಸ್ ಮಾಡಿದ್ರೆ ಈ ಬಾಟಲ್ ಹ್ಯಾಪಿಯಾಗಿ ಹ್ಯಾಂಗ್ ಆಗುತ್ತೆ. ಈಗ ಈ ಬಾಕ್ಸ್ ನ ತೆಗೆದ್ರೆ ಬಾಟಲ್ ಬಿದ್ದು ಹೋಗ್ಬಿಡುತ್ತೆ. ನಾನೀಗ ಬೇರೆ ಅರೇಂಜ್ಮೆಂಟ್ ಇಂದ ಟ್ರೈ ಮಾಡ್ತೀನಿ. ಈಗ ನೋಡೋಣ ಬಾಕ್ಸ್ ತೆಗೆದು. ಎಷ್ಟು ಚೆನ್ನಾಗಿ ಹ್ಯಾಂಗ್ ಆಗ್ತಿದೆ ಅಂತ. ಇವಾಗ ನನ್ನ ಕ್ವಶನ್ ಏನು ಅಂತಂದ್ರೆ ಈ ಬಾಟಲ್ ಯಾವ ಸ್ಟಿಕ್ ಮೇಲೆ ಬ್ಯಾಲೆನ್ಸ್ ಆಗಿದೆ ಅಂತ. ಕೆಳಗಡೆ ಇದೆ ಇಲ್ಲ ಮಧ್ಯದಲ್ಲಿರೋದ ಇಲ್ಲ ಮೇಲೆ ಇರೋ ಸ್ಟಿಕ್ ಮೇಲೆ ಇಲ್ಲ ಮೂರರ ಮೇಲೆ ಬ್ಯಾಲೆನ್ಸ್ ಆಗಿದೆ ಅಂತ ಕಮೆಂಟ್.